ಕಟ್ಕೊಬಿಟ್ಟಿದೀವಿ, ದೊಡ್ಡ ದೊಡ್ಡ ಸ್ಕೂಲ್ ಕಟ್ಕೊಬಿಟ್ಟಿದೀವಿ, ನಾವು ಇಂಗ್ಲಿಷ್ ಕಲ್ತ್ಬಿಟ್ಟಿದೀವಿ, ಇದೇನೋ ಬೇರೆ ಹತ್ತಾರು ಭಾಷೆ ಕಲ್ತ್ಬಿಟ್ಟಿದೀವಿ, ನಮಗೆ ಏನು ಬೇಡ, ನಮ್ಮ ಮನೆಯಲ್ಲಿ ನಾನು ನಿಂತ್ಬಿಡ್ತೀನಿ ಅಂತಂದ್ರೆ ಆಗ್ತದಾ? ಆಗೋದಿಲ್ಲ, ಹೌದಲ್ವಾ? ಮೊದಲು ಈಗೆಲ್ಲ ದುಡ್ಡು ಕೊಟ್ಟು ತಗೋತಾ ಇದೀವಿ, ಅದೇ ಬಂದಿದ್ದಕ್ಕೆ ನಮ್ಗೆ ಈಗ ಈ ಪರಿಸ್ಥಿತಿ ಬಂದಿರೋದು. ಮೊದಲು ಹೇಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ನಾನು ಈ ನೀರು ಕೊಡ್ತೀನಿ ಅಂತ ಹೇಳಿದ್ರೆ ನೀನ್ ತಯಾರು ಮಾಡಿದ ಅಕ್ಕಿನೋ ರಾಗಿನೋ ನನಗೆ ಕೊಡ್ತಾ ಇದ್ದೆ. ಅಂದ್ರೆ ಒಬ್ಬರು ಬೆಳೆದಿದ್ದು ಇನ್ನೊಬ್ಬರಿಗೆ ಹಂಚ್ಕೊಂತ ಇದ್ವಿ ನಾವು. ಅವಾಗ ವಸ್ತು ವಿನಿಮಯ ಪದ್ಧತಿ ಅಂತ ಇತ್ತು ಅದು. ನೀವು ಬೆಳೆದಿದ್ ನನಗ್ ಕೊಡ್ತಿದ್ರಿ, ನಾನ್ ಬೆಳೆದಿದ್ ನಿಮಗ್ ಕೊಡ್ತಿದ್ದೆ, ಅಲ್ಲಿಗೆ ಸಮ ಆಗ್ಬಿಡ್ತಿತ್ತು, ಹೌದಲ್ವಾ? ಈಗ ಹೆಂಗಾಗ್ಬಿಟ್ಟಿದೆ, ನಾನೇ ದುಡಿಬೇಕು ಜಾಸ್ತಿ, ದುಡ್ಡು ಕಟ್ಟಲೆಗೆ ಬಂಡಲ್ ಬಂಡಲ್ ಮಾಡ್ಬೇಕು, ಎಲ್ಲಿಡ್ಬೇಕು, ಮನೆಯಲ್ಲಿ ಬಿಟ್ಟು ಲಾಕ್ ಹಾಕ್ಬಿಡ್ಬೇಕು, ಹೋಗ್ತಾನೆ? ನಾವು ಬೆಳಿಬೇಕು, ಎತ್ಕೊಂಡೋಗಿ ಒಂದ್ ರೂಮ್ಗೆ ಹಾಕ್ಬಿಟ್ಟು ಲಾಕ್ ಹಾಕ್ಬಿಡ್ಬೇಕು, ಯಾರಿಗೂ ಕೊಡಬಾರದು, ಹೋಗ್ತಾನೆ? ಮನೆಯಲ್ಲಿ ಹೇಳೋದು ಅದೇ ತಾನೆ, ಯಾರಿಗೂ ಕೊಡಬಾರ್ದು, ನೀನೇ ತಿನ್ಬೇಕು. ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಅಮ್ಮ ಏನ್ ಹೇಳುದು, ಅಮ್ಮ ಏನ್ ಹೇಳುತ್ತೆ, ಮಗನ ಯಾರಿಗೂ ಕೊಡ್ಬೇಡ, ಎಲ್ಲ ನೀನೇ ತಿನ್ಬೇಕಪ್ಪ, ಸೈಡ್ ಹೋಗ್ಬಿಟ್ಟು ತಿನ್ಬಿಡು ಅಂತ ಹೇಳ್ಕೊಡ್ತಾನೆ, ಹೌದು ತಾನೆ? ಅದೇ ತಾನೆ ಅಮ್ಮ ಹೇಳೋದು, ಹಾಗೆ ಮಾಡಬಾರ್ದು. ಬಾಕ್ಸ್ಗೆ ಹಾಕಿದ್ದನ್ನ ನಾವಿಲ್ಲಿ ಬಂದು ಹತ್ತು ಜನ ಫ್ರೆಂಡ್ಸ್ ಕುತ್ಕೋಬೇಕು, ನನ್ನ ಬಾಕ್ಸ್ ಅಲ್ಲಿ ಸ್ವಲ್ಪ ನೀನು ಕೊಡ್ಬೇಕು, ನಿನ್ ಬಾಕ್ಸ್ ಅಲ್ಲಿ ಅವ್ರು ಕೊಡ್ಬೇಕು, ಅವ್ರದ್ದು ನಾವು ತಿನ್ಬೇಕು. ಅವಾಗ ಏನಾಗುತ್ತೆ, ನಮ್ಮ ನಡುವೆ ಸಂಬಂಧಗಳು ಬೆಳೆಯುತ್ತೆ, ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಚೆನ್ನಾಗಿ ಡೆವಲಪ್ ಆಗುತ್ತೆ, ಹೌದಾ? ಸೊ ಈಗ ಮನುಷ್ಯರಿಗೆ ದುರಾಸೆ ಜಾಸ್ತಿ ಆಗ್ಬಿಟ್ಟು ನಾವು ಮರ ಕಡಿದು ಕೆರೆ ಖಾಲಿ ಮಾಡಿ ದೊಡ್ಡ ದೊಡ್ಡ ಮನೆಗಳು ಕಟ್ಬಿಟ್ಟು ಪ್ರಾಣಿ ಪಕ್ಷಿಗಳಿಗೆಲ್ಲ ಓಡಿಸ್ಬಿಟ್ಟು ಅವಕ್ಕೆ ನೀರು ಆಹಾರ ಏನಿಲ್ಲದ ಪರಿಸ್ಥಿತಿಯನ್ನ ನಾವು ನಿರ್ಮಾಣ ಮಾಡಿಬಿಟ್ಟಿದೀವಿ, ಹೌದಾ? ಸೊ ನಾನು ಹೇಳ್ತಾ ಇದ್ದೆ ಮಧ್ಯದಲ್ಲಿ, ಸಮಾಜ ಅಂತ ಹೇಳಿದ್ರೆ ಅವೆಲ್ಲ ನಮ್ಮೊಟ್ಟಿಗೆ ಇರಬೇಕು, ಯಾವುದು ಪ್ರಾಣಿಗಳು ಪಕ್ಷಿಗಳು ನಾವು ಎಲ್ಲರೂ ಇದ್ದಾಗಲೇ ಅದು ಸಮಾಜ ಅಂತ ಅನಿಸ್ಕೊಳ್ಳುತ್ತೆ. ಆವಾಗ ಸಮಾಜ ಏನಾಗಿರುತ್ತೆ, ಸಮತೋಲನವಾಗಿ ಈಕ್ವಲ್ ಬ್ಯಾಲೆನ್ಸಿಂಗ್ ಆಗಿ ಹೋಗ್ತದೆ. ಇಲ್ಲ ಅಂತ ಹೇಳಿದ್ರೆ ಈ ಕಡೆ ಹೀಟ್ ಜಾಸ್ತಿ ಆಗ್ತಾ ಇದೆ, ಹೌದಾ? ಅಲ್ಲಿ ಕುತ್ಕೊಳ್ಳಕಾಗಲ್ಲ 5 ನಿಮಿಷ, ನಿಜ ತಾನೆ? ಈಗ 35 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು ಈ ಹೀಟ್, ಕರೆಕ್ಟಾ? ಯಾಕಿದೆಲ್ಲ ಕಾರಣ ಅಂದ್ರೆ ಮರಗಳನ್ನ ನಾವು ಕಡಿಯುವಂಥದ್ದು. ಸೊ ಆ ಕಾರಣಕ್ಕೆ ಈ ದಿನ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಆಡಳಿತ ಮಂಡಳಿ ಬಹಳ ಉತ್ತಮವಾದ ಕೆಲಸಕ್ಕೆ ಅಡಿಪಾಯ ಹಾಕಿದೆ. ತಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದೀರಾ, ಮಕ್ಕಳಿದ್ದೀರಾ, ನೀವುಗಳು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾದ್ರೆ ನೀವು ಅದನ್ನ ಫಾಲೋ ಮಾಡಬೇಕು. ಹೇಗ್ ಮಾಡಬೇಕು, ನಿಮ್ಮ ಮನೆಗಳ ಮೇಲೆ ಈ ತರ ಬಾಟಲ್ಲು, ಪ್ಲಾಸ್ಟಿಕ್ ಡಬ್ಬಿಲು, ಅಥವಾ ವೇಸ್ಟ್ ಏನಾದ್ರು ಇರ್ತಕ್ಕಂತ ಇದರಲ್ಲಿ ಅಥವಾ ಕವರ್ ಅಲ್ಲಿ ಹಾಕ್ಬಿಟ್ಟು ಕೆಳಗಡೆ ಏನಾದ್ರು ಸಪೋರ್ಟ್ ಕೊಡುವಂತದ್ದು, ಈ ರೀತಿ ನೀವು ಮಾಡಬೇಕು. ನೀವು ಮಾಡೋದಲ್ಲದೆ ನೀವ್ ಯಾರಿಗೆ ಹೇಳ್ಬೇಕು, ನಿಮ್ಮ ಪಕ್ಕದ ಮನೆಯವರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಅಪ್ಪ ಅಮ್ಮಂದಿರಿಗೆ, ನಿಮ್ಮ ನೆಂಟರಿಗೆ, ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಹೇಳ್ಬೇಕು. ಅವಾಗ ಏನಾಗುತ್ತೆ, ಈ ಕಾರ್ಯಕ್ರಮ ಬೇರೆ ಬೇರೆ ಕಡೆಗೆಲ್ಲ ಸ್ಪ್ರೆಡ್ ಆಗುತ್ತೆ, ಹೌದಾ? 2 × 2 = 4, 4 × 4 = 8, ಹಾಗೆ ಹೋಗ್ತಾ ಇರುತ್ತೆ. 4 × 4 = 16, 4 × 4 = 8 ಅಂತ ಇದೆ. 4 × 4 = 8. ಸೊ ಆ ರೀತಿ ನೀವು 4 × 4 = 16 ಆತರ ಎಲ್ಲರಿಗೂ ಹೇಳ್ತಾ ಹೋಗ್ಬೇಕಾಗ್ತದೆ. ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗ್ತದೆ, ಪಕ್ಷಿಗಳನ್ನ ಪ್ರಾಣಿಗಳನ್ನ ಸಂಕುಲವನ್ನ ಬೆಳೆಸಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಇನ್ನೊಂದು 10-15 ವರ್ಷ ಆಗ್ಬಿಟ್ರೆ ನಾವು ಗುಬ್ಬಚ್ಚಿ ನೋಡ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಗೊತ್ತಾ, ಮೈಸೂರ್ಗ್ ಹೋಗ್ಬೇಕು. ಏನಕ್ಕೆ, 1,000 ರೂಪಾಯಿ ಖರ್ಚು ಮಾಡ್ಕೊಂಡು ಗುಬ್ಬಚ್ಚಿ ನೋಡಕ್ಕೆ ಮೈಸೂರ್ಗ್ ಹೋಗ್ಬೇಕಾಗತ್ತೆ. ಆನೆ ನೋಡಕ್ಕಲ್ಲ, ಗುಬ್ಬಚ್ಚಿ ನೋಡಕ್ಕೆ. ಆನೆ ನೋಡಕ್ಕಾದ್ರೆ ಹೋಗಿ ಮೈಸೂರ್ಗ್ ಹೋಗೋದ್ರಲ್ಲಿ ಅರ್ಥ ಇರತ್ತೆ, ಯಾಕೆಂದ್ರೆ ಇಲ್ಲೆಲ್ಲ ಆನೆ ಇರಲ್ಲ. ಈಗ ಮೊದ್ಲೆಲ್ಲ ನಿಮ್ ಮನೆಗಳಲ್ಲಿ ಗುಬ್ಬಚ್ಚಿ ಗೂಡು ಕಟ್ತಾ ಇತ್ತು, ಎಲ್ಲಿ ನೋಡಿದ್ರು ಗುಬ್ಬಚ್ಚಿ ಇರ್ತಿತ್ತು, ಗಲೀಜ್ ಮಾಡ್ಬಿಟ್ಟು ಎಲ್ಲ ಕಿಚ್ ಕಿಚ್ ಪಿಚ್ಚಿ ಅಂತ. ಈ ಗುಬ್ಬಚ್ಚಿನೇ ಇಲ್ಲ, ಯಾಕೆ, ಆಹಾರ ಇಲ್ಲ, ನೀರಿಲ್ಲ. ಆ ಒಂದು ಪರಿಸ್ಥಿತಿಯನ್ನ ಯಾರು ತಂದಿಟ್ಟಿದೀವಿ, ನಾವು. ಯಾಕೆ ನಾವು ತಂದಿಟ್ಟಿದೀವಿ ಅಂದ್ರೆ ನಮ್ಮ ದುರಾಸೆನೆ ಮುಖ್ಯ ಕಾರಣ, ಮನುಷ್ಯರ ದುರಾಸೆ. ದೊಡ್ಡ ದೊಡ್ಡದಾಗಿರ್ಬೇಕು, ಎಲ್ಲ ನನಗೆ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅನ್ನೋಂತ ದುರಾಸೆ ಆಗ್ಬಿಟ್ಟಿದೆ, ಹೌದಲ್ವಾ? ಪಕ್ಷಿ ಪ್ರಾಣಿ ಇಷ್ಟು ತಿನ್ಬಿಟ್ರೆ ಏನ್ ಮಾಡ್ತವೆ, ನಿಮ್ ಮನೆಯಲ್ಲೆಲ್ಲ ಹಸು ಇದಾವ ತಾನೆ, ಒಂದ್ಸಾರಿ ಹಸು ಹೊಟ್ಟೆ ತುಂಬಾ ತಿನ್ಬಿಟ್ರೆ ಏನ್ ಮಾಡ್ಬಿಡುತ್ತೆ, ನೆಮ್ಮದಿಯಾಗಿ ಮಲಗ್ಬಿಟ್ಟು ಮೆಲ್ಕ್ ಆಗ್ತಾ ಇರತ್ತೆ, ಕರೆಕ್ಟ್ ತಾನೆ? ಆದ್ರೆ ಮನುಷ್ಯ ನಾವೇನ್ ಮಾಡ್ತೀವಿ, ಹೊಟ್ಟೆ ತುಂಬಾ ತಿಂದಿದ್ದು ಅಲ್ದೆ, ಮನೆ ತುಂಬಾ ತುಂಬಿಸ್ಕೊಂಡಿದ್ದು ಅಲ್ದೆ, ಬ್ಯಾಂಕ್ ಅಲ್ಲೂ ಬಚ್ಚಿಟ್ಟಿದ್ದು ಅಲ್ದೆ, ಬೇರೆ ದೇಶ ಬ್ಯಾಂಕ್ ಅಲ್ಲೂ ಬಚ್ಚಿಟ್ಬಿಡ್ತೀವಿ. ಯಾಕೆ, ಬೇಕು ಇನ್ನ ಅನ್ನೋದು. ಆ ದುರಾಸೆಯಿಂದ ಈ ಪರಿಸ್ಥಿತಿ ಬಂದಿದೆ. ಆದ್ರಿಂದ ನಾವೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಸೊ ನೀವುಗಳೆಲ್ಲ ಈ ಕಾರ್ಯಕ್ರಮವನ್ನ ನಿಮ್ಮ ಊರಿನಲ್ಲಿ ಎಲ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ಹೇಳಿ, ಆಯ್ತಾ? ಪಕ್ಷಿ ಪ್ರಾಣಿ ಸಣ್ಣ ಪುಟ್ಟ ಪಕ್ಷಿಗಳಿಗೆ
ನೀರನ್ನು ಒದಗಿಸೋ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನೀವು ಇದನ್ನು ಈಗಲಿಂದ ಮೈ ರೂಢಿಸ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಕನಿಷ್ಠ ಪಕ್ಷ ಕಾಗೆ ಕೊಕ್ಕರೆ ಗುಬ್ಬಚ್ಚಿನಾರು ತೋರಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಅವ್ ಅಷ್ಟಕ್ಕೆ ಸತ್ತೋಗ್ಬಿಡ್ತಾರೆ. ಹೌದಾ? ಬೆಂಗಳೂರು ಸಿಟಿಯಲ್ಲಿ ಎಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂದ್ರೆ, ಕೆಲವೊಂದ್ ಕಡೆ ಬೆಂಗಳೂರು ಸಿಟಿಯಲ್ಲ ಕಾಗೆನು ಬಾಗಿಗೆ ಕೊಡ್ತಾರೆ. ಈಗ ಕೇಳಿದ್ರಾ ಇದು ಮೇಡಮ್? ಟಿಪಿ ಕಾರ್ಯಕ್ರಮಕ್ಕೆ ಕಾಗೆನ ಬಾಡಿಗೆ ತರ್ತಾರೆ. ಕಾಗೆ ಮುಟ್ಟಬೇಕು ಅಂತ ಒಂದು ನಮ್ಮ ಪದ್ಧತಿ ಇದೆಯಲ್ಲ, ಆ ಕಾಗೆ ಇಲ್ಲದ ಪರಿಸ್ಥಿತಿಗೆ, ಕಾಗೆ ಎಲ್ಲಿ ಇಲ್ಲ, ಇಲ್ಲಿ ಪಿಂಡ ಇಟ್ಟರೆ ಕಾಗೆ ಬರಲ್ಲ, ಅದಕ್ಕೆ ಬಾಡಿಗೆ ಇಟ್ಟು ಕಾಗೆ ಅಂತಂದು ತಿನ್ನಿಸ್ತಾರೆ. ಅಂತ ಪರಿಸ್ಥಿತಿ ಈಗಾಗಲೇ ಬಂದ್ಬಿಟ್ಟಿದೆ. ಅಂತ ಒಂದು ಶೋಚನೀಯ ಸ್ಥಿತಿಯಲ್ಲಿ ನಾವಿದೀವಿ. ಕಾಗೆ ಗುಬ್ಬಚ್ಚಿ ತನ್ನಷ್ಟಕ್ಕೆ ತಾನೇ ಎಷ್ಟು ಬೇಕೋ ಹುಟ್ಟುವಂತ ಪಕ್ಷಿಗಳು, ಅವನ್ನೇನು ನಮ್ಮ ದೇಶದ ವಾತಾವರಣಕ್ಕೆ ಹೊಂದ್ಕೊಂಡಿರೋ ಪಕ್ಷಿಗಳೇ ಹೊಟ್ಟೋಗಿದಾವೆ ಅಂತಂದ್ರೆ ಇನ್ನ ವಿಶಿಷ್ಟವಾದ ಪಕ್ಷಿಗಳನ್ನ ನೋಡ್ಲಿಕ್ಕೆ ಆಗ್ತದ? ಸಾಧ್ಯನೇ ಇಲ್ಲದ ಪರಿಸ್ಥಿತಿಯಲ್ಲಿ ಬರುತ್ತೆ. ಆ ಕಾರಣಕ್ಕೆ ನೀವೆಲ್ಲರೂ ಸ್ವಲ್ಪ ಈ ವಿಚಾರಗಳನ್ನ ಓದುವುದರ ಜೊತೆ ಜೊತೆಯಲ್ಲಿ ಬರೀ ಎಜುಕೇಷನ್ 99% ನಾನು 100% ಅನ್ನೋದ್ರ ಜೊತೆಯಲ್ಲೂ ಸಹಿತ ಸಮಾಜದ ಅಲಿವು ಉಳಿವಿಗಾಗಿ ಏನೆಲ್ಲ ಕಾರ್ಯಕ್ರಮಗಳು ಮಾಡಬೇಕು, ಎಂತ ಕೆಲಸಗಳು ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಬೇಕಾಗತ್ತೆ. ನೀವೆಲ್ಲ ನಿಮ್ ಫ್ರೆಂಡ್ಸ್ ಹೇಳ್ಬೇಕಾಗ್ತದೆ. ನೀವೀಗ ಮನಸ್ಸು ಮಾಡಿದ್ರೆ ನೆಕ್ಸ್ಟ್ 20 ವರ್ಷದ ನಂತರ ನಾವು ಎಲ್ಲಾರು ಒಂದೇ ಒಂದು ಗುಬ್ಬಚ್ಚಿನ ನೋಡ್ಕೋಬಹುದು. ಅರ್ಥ ಆಯ್ತಾ? ನೀವೆಲ್ಲರೂ ಮನಸ್ಸು ಮಾಡಬೇಕು. ಇದನ್ನ ಮನಸ್ಸಿಗೆ ಹಚ್ಕೊಂಡು ಓದಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಿರೋ, ಓದೋ ವಿಚಾರಕ್ಕೆ ಎಷ್ಟು ಮಗ್ನರಾಗ್ತಿರೋ, ಇದನ್ನು ಸಹಿತ ನಮ್ಮ ಸಿಲೆಬಸ್ ಅಲ್ಲಿ ಒಂದು ಒಂದು ಸಬ್ಜೆಕ್ಟ್ ಅನ್ನೋ ಲೆಕ್ಕದಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ ಮಾತ್ರ ಯಶಸ್ವಿ ಆಗ್ತದೆ ಅಂತ ಹೇಳ್ತಾ ಈ ಒಂದು ಉತ್ತಮ ಒಂದು ಕಾರ್ಯಕ್ಕೆ ನಾನು ಬ್ಯುಸಿ ಇದ್ರು ಸಹಿತ ಪಾಪ ಮಾಸ್ಟರ್ ಬಾಳತ್ತು ನನಗೆ ಫೋನ್ ಮಾಡ್ತಾನೆ ಇದ್ರು. ಸೊ ನಾನು ತಡವಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರಲ್ಲೂ ಕ್ಷಮೆ ಯಾಚಿಸ್ತಾ ಇದ್ದೀನಿ. ಸೊ ಇಂಥ ಒಂದು ಸುಸಂಬದ್ಧ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನಾಲ್ಕು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶಾಲಾ ಆಡಳಿತ ಮಂಡಳಿ ಮತ್ತು ತಮ್ಮೆಲ್ಲರಿಗೂ ಇಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.